ಬಂಧುಗಳೇ, ಕೆಲ ನಟ ನಟಿಯರಿಗೆ ಅದೇನಾಗುತ್ತೋ ಗೊತ್ತಿಲ್ಲ ನೋಡಿ. ಸ್ವಲ್ಪ ಅವಕಾಶಗಳು ಸಿಗ್ತಾ ಇದ್ದ ಹಾಗೆ, ಸ್ವಲ್ಪ ಪ್ರಸಿದ್ಧಿ ಬರ್ತಾ ಇದ್ದ ಹಾಗೆ ಅವರು ಎಲ್ಲವನ್ನು ಕೂಡ ಮರೆತು ಬಿಡ್ತಾರೆ. ಅನ್ನ ಹಾಕಿದಂಥ ಭಾಷೆ, ಬದುಕು ಕೊಟ್ಟಂತಹ ನಾಡು, ಪ್ರೀತಿ ಕೊಟ್ಟಂತಹ ಜನ ಅವರೆಲ್ಲರನ್ನು ಕೂಡ ಮರೆತು ಬಿಡ್ತಾರೆ. ಅಹಂಕಾರ ನೆತ್ತಿಗೆ ಏರಿಬಿಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮಂದಣ್ಣವರ ಶ್ರಮಕ್ಕೆ, ಅವರ ಪ್ರತಿಭೆಗೆ, ಅದೇ ರೀತಿಯಾಗಿ ಸದ್ಯ ಅವರು ಗಳಿಸ್ತಾ ಇರುವಂಥ ಜನಪ್ರಿಯತೆ, ಹಾಗೆ ಅವರಲ್ಲಿ ಇರುವಂಥ ಆ ಅಭಿನಯದ ಕಲೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೂ ಕೂಡ ಗೌರವ ಇದೆ, ನಾವು ಕೂಡ ಮೆಚ್ಚುಗೆಯನ್ನು ಸೂಚಿಸ್ತೇವೆ. ಆದರೆ ಅವರ ಕೆಲವೊಂದು ಆ್ಯಟಿಟ್ಯೂಡ್ಗಳು, ಅವರ ಕೆಲವೊಂದು ವರ್ತನೆ, ಕೆಲವೊಂದು ನಡತೆ ಎಲ್ಲರಲ್ಲೂ ಕೂಡ ಬೇಸರವನ್ನು ತರಿಸುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಕನ್ನಡಿಗರನ್ನು ಕೆರಳಿಸುವಂಥ ಕೆಲಸವನ್ನು ರಶ್ಮಿಕಾ ಮಂದಣ್ಣ ಮಾಡ್ತಾನೇ ಇದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ನನಗೆ ಕನ್ನಡ ಗೊತ್ತಿಲ್ಲ ಅಥವಾ ಕನ್ನಡ ಬರಲ್ಲ ಎನ್ನುವಂಥ ಅವರ ಒಂದು ಸ್ಟೇಟ್ಮೆಂಟ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಸ್ವತಃ ಅವರು ಕೂಡ ತದನಂತರ ನಾನು ಹಾಗೆ ಹೇಳಿದ್ದಲ್ಲ ಅಂಥೇಳಿ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದರು. ಆಗಲೂ ಕೂಡ ಕನ್ನಡಿಗರು ಅವರನ್ನ ಕ್ಷಮಿಸಿ ಬಿಟ್ಟಿದ್ರು. ಬೆಳೀತಾ ಇರುವಂಥ ಪ್ರತಿಭೆ ಬೆಳೀಲಿ ಅಂಥೇಳಿ ಪ್ರತಿಯೊಬ್ಬರು ಕೂಡ ಗೌರವಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಈಗ ಇನ್ನೂ ಎತ್ತರಕ್ಕೆ ಬೆಳೆದುಬಿಟ್ಟಿದ್ದಾರೆ ನೋಡಿ. ತೆಲುಗು, ತಮಿಳು, ಹಿಂದಿ ಎಲ್ಲ ಕಡೆಗಳಲ್ಲೂ ಕೂಡ ಅವರಿಗೆ ಅವಕಾಶಗಳು ಬರ್ತಾ ಇದೆ. ಹಾಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ಗಳು ಕೂಡ ಇದ್ದಾರೆ. ಮಿಲಿಯನ್ ಗಟ್ಟಲೆ ಅವರಿಗೆ ಅಭಿಮಾನಿ ಬಳಗವೂ ಕೂಡ ಇದೆ. ಈ ಕಾರಣಕ್ಕಾಗಿ ಅಹಂಕಾರ ನೆತ್ತಿಗೆ ಏರಿದ ಹಾಗೆ ಕಾಣಿಸ್ತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು. ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥ ಕಾರ್ಯಕ್ರಮ ಅದು. ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ವಿತ್ ಜನೀಸ್ ಎನ್ನುವಂಥ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮಕ್ಕೆ ರಶ್ಮಿಕಾ ಮಂದಣ್ಣ ಅವರನ್ನ ಆಹ್ವಾನಿಸಲಾಗಿತ್ತು. ರಶ್ಮಿಕಾ ಮಂದಣ್ಣ ಅವರ ಜೊತೆಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥ ಕಾಮಿಡಿಯನ್ ಆಗಿರುವಂಥ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಜಾಕೀರ್ ಖಾನ್ ಕೂಡ ಇರ್ತಾರೆ. ಜಾಕೀರ್ ಖಾನ್ ಹಾಗೆ ರಶ್ಮಿಕಾ ಮಂದಣ್ಣ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಕಾರ್ಯಕ್ರಮದ ಸಂದರ್ಶಕಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಾನೊಂದು ಸೆಂಟೆನ್ಸನ್ನು ಹಿಂದಿಯಲ್ಲಿ ಹೇಳ್ತೀನಿ, ಅದನ್ನು ನೀವು ಕನ್ನಡದಲ್ಲಿ ಜಾಕೀರ್ ಅವರಿಗೆ ಹೇಳಬೇಕು ಎನ್ನುವಂಥ ಮಾತನ್ನು ಸಂದರ್ಶಕಿ ಹೇಳ್ತಾರೆ. ಆ ಸಂದರ್ಶಕಿ ಭಾಳ ಚೆನ್ನಾಗಿ ಗೊತ್ತು, ರಶ್ಮಿಕಾ ಮಂದಣ್ಣ ಅವರಿಗೆ ಬದುಕು ಕೊಟ್ಟಿದ್ದು, ಅನ್ನ ಕೊಟ್ಟಿದ್ದು ಕನ್ನಡ ಭಾಷೆ. ಅವರು ಮೂಲತಃ ಕರ್ನಾಟಕದವರು, ಕನ್ನಡದವರು ಅನ್ನೋದು ಸಂದರ್ಶಕಿಗೆ ಬಹಳ ಚೆನ್ನಾಗಿ ಗೊತ್ತು. ಹೀಗಾಗಿ ನೀವು ಕನ್ನಡದಲ್ಲಿ ಹೇಳಬೇಕು ಅಂಥೇಳಿ ಅವರು ಮೊದಲು ಕೇಳ್ತಾರೆ. ಅವರು ಒಂದು ಸೆಂಟೆನ್ಸನ್ನು ಹೇಳ್ತಾರೆ, ಮೇ ತೋ ಪಿಗಲ್ ಗಯಾ ಎನ್ನುವಂಥ ಒಂದು ಹಿಂದಿ ಸೆಂಟೆನ್ಸನ್ನು ಹೇಳ್ತಾರೆ. ಇದು ನೀವು ಕನ್ನಡದಲ್ಲಿ ಹೇಳಿ ಎನ್ನುವಂಥ ಮಾತನ್ನು ಅಥವಾ ಕನ್ನಡದಲ್ಲಿ ಜಾಕೀರಿಗೆ ಹೇಳ್ಕೊಡಿ ಅಂಥೇಳಿ ಆ ಸಂದರ್ಶಕಿ ಹೇಳ್ತಾರೆ. ಆದರೆ ಕನ್ನಡದಲ್ಲಿ ಹೇಳೋದಕ್ಕೆ ರಶ್ಮಿಕಾ ಮಂದಣ್ಣ ಹಿಂದೆ ಮುಂದೆ ನೋಡ್ತಾರೆ, ಯೋಚನೆ ಮಾಡ್ತಾರೆ, ಹೇಳೋದಿಲ್ಲ. ಅವರು ಹಿಂದೆಟನ್ನು ಹಾಕ್ತಾರೆ. ಆಗ ಏನೋ ಆಗ್ತಿದೆಯಲ್ಲ ಅನ್ನೋದನ್ನು ಸಂದರ್ಶಕಿ ಅರ್ಥ ಮಾಡ್ಕೊಳ್ತಾರೆ. ಓಕೆ, ನೀವು ಬೇರೆ ಯಾವ ಭಾಷೆಯಲ್ಲಾದರೂ ಹೇಳ್ಬೋದು, ತೆಲುಗು, ತಮಿಳು ಅಥವಾ ಕನ್ನಡ ಅಂತೇಳಿ ಮತ್ತೊಮ್ಮೆ ಹೇಳ್ತಾರೆ. ಕನ್ನಡ ಬೆಟರ್ ಅನಿಸುತ್ತೆ ಎನ್ನುವಂಥ ಮಾತನ್ನು ಸಂದರ್ಶಕಿ ಹೇಳ್ತಾರೆ. ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ, ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಅಂದ್ಕೊಳ್ತಾ ಇರ್ತಾರೆ. ಕಾರಣ ಕನ್ನಡವೇ ಅವರ ಮಾತೃಭಾಷೆ ಆದಂಥ ಕಾರಣಕ್ಕಾಗಿ ರಶ್ಮಿಕಾ ಮಂದಣ್ಣ ಕನ್ನಡದಲ್ಲೇ ಮಾತನಾಡಬಹುದು ಅಂತ. ನಿಮ್ಮೆಲ್ಲರ ಊಹೆ ತಪ್ಪು, ನಮ್ಮೆಲ್ಲರ ನಿರೀಕ್ಷೆಯೂ ಕೂಡ ಹುಸಿಯಾಯಿತು. ಅವರು ಅದಕ್ಕೆ ತೆಲುಗಿನಲ್ಲಿ ಉತ್ತರವನ್ನು ಕೊಡ್ತಾರೆ. ನೇನು ಕರಗಿಪೋಯ ಅಂಥೇಳಿ ರಶ್ಮಿಕಾ ಮಂದಣ್ಣ ತೆಲುಗಿನಲ್ಲಿ ಆನ್ಸರನ್ನು ಮಾಡ್ತಾರೆ. ಅಂದರೆ ತೆಲುಗಿನಲ್ಲಿ ಜಾಕೀರ್ ಖಾನ್ಗೆ ಹೇಳ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ, ಕನ್ನಡವನ್ನು ಅಲ್ಲಿ ಪ್ರಸ್ತಾಪ ಮಾಡೋದಿಲ್ಲ. ಅದ್ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ. ಕನ್ನಡ ಅಂದರೆ ಅಷ್ಟೊಂದು ಅವರಿಗೆ ಮುಜುಗರ, ಕನ್ನಡ ಅಂದರೆ ಅಷ್ಟೊಂದು ಹಿಂಸೆ, ಕನ್ನಡ ಅಂದರೆ ಅಷ್ಟೊಂದು ಅಸಡ್ಡೆ, ಅದ್ಯಾಕೋ ಯಾರಿಗೂ ಕೂಡ ಗೊತ್ತಿಲ್ಲ. ಇದು ರಶ್ಮಿಕಾ ಮಂದಣ್ಣವರ ಈ ಬೇಜವಾಬ್ದಾರಿತನವಾದಂಥ ಅಸಡ್ಡೆತನದ ಮಾತು. ಪದೇ ಪದೇ ಕನ್ನಡಿಗರನ್ನು ಕನ್ನಡ ಭಾಷೆಯನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡದ ಹಿನ್ನೆಲೆ ಬಗ್ಗೆ ಇವರಿಗೇನ್ರಿ ಗೊತ್ತು? ಕನ್ನಡದ ಇತಿಹಾಸದ ಬಗ್ಗೆ ಇವರಿಗೇನ್ರಿ ಗೊತ್ತು? ಕನ್ನಡ ಅದ್ಭುತವಾದಂಥ ಇತಿಹಾಸವನ್ನು ಹೊಂದಿದೆ ಈ ಕನ್ನಡ ನಾಡು. ಅದೆಷ್ಟೋ ದೊಡ್ಡ ದೊಡ್ಡ ಪ್ರತಿಭೆಗಳನ್ನು ಇಡೀ ನಾಡಿಗೆ ಪರಿಚಯಿಸಿದೆ. ಪ್ರಧಾನಿಯಾಗಿದ್ದಾರೆ, ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಕ್ರಿಕೆಟ್ ತಾರೆಗಳು ಇದೇ ಕನ್ನಡ ಮಣ್ಣಿಂದ ಹೋಗಿದ್ದಾರೆ. ಅವ್ರು ಯಾರು ಕೂಡ ಕನ್ನಡವನ್ನು ಮರೆತಿಲ್ಲ. ಆದರೆ ಈ ರಶ್ಮಿಕಾ ಮಂದಣ್ಣಗೆ ಅದು ಯಾಕಿಷ್ಟೊಂದು ಪೊಗರು, ಯಾಕಿಷ್ಟೊಂದು ಕೊಬ್ಬು, ಯಾಕೆ ಇಷ್ಟೊಂದು ಅಹಂಕಾರ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ಅದರಲ್ಲೂ ಕೂಡ ನಾನು ಓರ್ವ ಕನ್ನಡಿಗಳು, ನಾನು ಓರ್ವ ಕನ್ನಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದಾರೋ ಗೊತ್ತಿಲ್ಲ. ಅದೇ ತಮಿಳುನಾಡಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದ ಹಾಗೆ ಅವರಿಗೆ ತಮಿಳುನಾಡಿನ ಬಗ್ಗೆ ವಿಶೇಷವಾದಂಥ ಗೌರವ ಅಕ್ಕರೆ ಎಲ್ಲವೂ ಕೂಡ ಬಂದುಬಿಡುತ್ತೆ. ಏ, ನಾನು ತಮಿಳುನಾಡಿನ ಸೊಸೆ ಆಗಬೇಕು ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಬಟ್ ಕನ್ನಡದ ಬಗ್ಗೆ ಯಾವುದೇ ದೊಡ್ಡ ವೇದಿಕೆಯಲ್ಲಿ ಇಲ್ಲಿವರೆಗೂ ಕೂಡ ಅಭಿಮಾನದಿಂದ ಮಾತನಾಡಿಯೇ ಇಲ್ಲ. ಸ್ವಲ್ಪ ಅವ್ರ ಹಿನ್ನೆಲೆಯನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ, ಆಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರಿಗೆ ಅನ್ನ ಹಾಕಿದ ಭಾಷೆ ಯಾವುದು ಅಂತ ಹೇಳಿ. ಏನಾದರೂ ಅವರಿಗೆ ಕನ್ನಡ ಫಸ್ಟ್ ಸಿನಿಮಾ ಮಾಡಿದಾಗ ಆ ಸಿನಿಮಾ ಫ್ಲಾಪ್ ಆಗಿದ್ದರೆ
ಆನಂತರ ಆಂಧ್ರ ಪ್ರದೇಶಕ್ಕೆ ಹೋಗಿ ತೆಲುಗು ನಾಡಿಗೆ ಹೋಗಿ ಅಲ್ಲಿ ಯಾವುದಾದ್ರು ಒಂದು ಹಿಟ್ ಸಿನಿಮಾ ಅವರು ಕೊಟ್ಟು ಆನಂತರ ಅವಕಾಶಗಳು ಸಿಕ್ಕಿದ್ರೆ ಹೌದಪ್ಪ ಅನ್ಬಹುದು. ಹೌದು, ಅವರಿಗೆ ಅವಕಾಶ ಕೊಟ್ಟಿದ್ದೆ ತೆಲುಗು ಸಿನಿಮಾ ಇಂಡಸ್ಟ್ರಿ. ಸೊ ತೆಲುಗಿನ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಗೌರವವನ್ನು ಕೊಡ್ತಾ ಇದ್ದಾರೆ. ಹೌದು, ನಾವೇನು ಹೇಳೋದಿಕ್ಕಾಗೋದಿಲ್ಲ ಅಂತ ಅನ್ಬೋದಿತ್ತು. ಬಟ್ ಅವ್ರ ಹಿನ್ನೆಲೆಯನ್ನು ಗಮನಿಸೋಣ, ನಮಗೆ ಭಾಳ ಸ್ಪಷ್ಟ ಗೊತ್ತಾಗುತ್ತೆ ಯಾವ ಭಾಷೆ ಅವರಿಗೆ ಅನ್ನವನ್ನು ಕೊಟ್ಟಿದ್ದು ಅಂತ ಹೇಳಿ. ರಶ್ಮಿಕಾ ಮಂದಣ್ಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೊಡಗಿನವರವರು. ಅವರ ಮಾತೃಭಾಷೆ ಕೊಡವ, ಜೊತೆಗೆ ಕನ್ನಡ. ಕೊಡವ ಜೊತೆಗೆ ಕನ್ನಡ ಅವರು ಆರಂಭದ ದಿನಗಳಲ್ಲಿ ಅವರಿಗಿದ್ದಂಥ ಭಾಷೆ. ಅವರು ಎಜುಕೇಷನ್ ಎಲ್ಲವನ್ನು ಕೂಡ ಆರಂಭದ ದಿನಗಳಲ್ಲಿ ಮೈಸೂರು ಸುತ್ತಮುತ್ತ ಇಲ್ಲಿ ಮುಗಿಸ್ತಾರೆ. ತದನಂತರ ಬೆಂಗಳೂರಿಗೆ ಅವರು ಬರ್ತಾರೆ. ಬಹುತೇಕ ಸಮಯವನ್ನು ಅವರು ಕಳೆದಿದ್ದು ಬೆಂಗಳೂರಿನಲ್ಲಿ ಕಾಲೇಜ್ ಡೇಸ್ನಲ್ಲಿ. ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲೇ ಮಾಡ್ಲಿಂಗ್ ಕ್ಷೇತ್ರಕ್ಕೂ ಕೂಡ ಅವರು ಎಂಟ್ರಿ ಕೊಡ್ತಾರೆ. ಕ್ಲೀನ್ ಆ್ಯಂಡ್ ಕ್ಲಿಯರ್ ಫ್ರೆಶ್ ಫೇಸ್ ಆಫ್ ಇಂಡಿಯಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾರೆ. ತದನಂತರ ಲಾ ಮೋಡ್ ಬ್ಯಾಂಗ್ಳೂರ್ ಟಾಪ್ ಮಾಡೆಲ್ ಹಂಟ್ 2015 ಅದರಲ್ಲೂ ಕೂಡ ಒಂದೊಳ್ಳೆ ಸ್ಥಾನವನ್ನು ಪಡೆದುಕೊಳ್ತಾರೆ. ಮಾಡ್ಲಿಂಗ್ ಕ್ಷೇತ್ರದಲ್ಲಿ ತುಂಬಾ ಯಶಸ್ಸನ್ನು ಸಾಧಿಸಿರ್ತಾರೆ. ಅದೇ ಸಂದರ್ಭದಲ್ಲಿ 2016 ಕಿರಿಕ್ ಪಾರ್ಟಿ ಸಿನಿಮಾ ಸೆಟ್ ಇರ್ತಾ ಇರುತ್ತೆ. ಒಂದು ಫ್ರೆಶ್ ಫೇಸ್ ಬೇಕಾಗಿರುತ್ತೆ ಅವರಿಗೆ. ಆಡಿಷನ್ ಅನ್ನು ಮಾಡ್ತಾರೆ, ಅದರಲ್ಲಿ ರಶ್ಮಿಕಾ ಮಂದಣ್ಣ ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ರಶ್ಮಿಕಾ ಮಂದಣ್ಣ ಅವರಿಗೆ ಆ ಸಿನಿಮಾ ಎಷ್ಟರ ಮಟ್ಟಿಗೆ ಅವರಿಗೆ ಹಿಟ್ ತಂದು ಕೊಟ್ಬಿಡುತ್ತೆ ಅಂದ್ರೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ, ಪ್ರತಿ ಸಿನಿಮಾ ಇಂಡಸ್ಟ್ರಿಯೂ ಕೂಡ ರಶ್ಮಿಕಾ ಮಂದಣ್ಣ ಅವರನ್ನ ಗುರುತಿಸುವ ರೀತಿಯಲ್ಲಿ ಮಾಡುತ್ತೆ. ಫಸ್ಟ್ ಸಿನಿಮಾವೇ ಬಿಗ್ ಸಕ್ಸಸ್ ಆಗಿಬಿಡುತ್ತೆ. ಆ ಸಿನಿಮಾದ ಅವರ ಪಾತ್ರದ ಹೆಸರನ್ನೇ, ಸಾನ್ವಿ ಎನ್ನುವಂಥ ಪಾತ್ರ ಇರುತ್ತೆ, ಅದನ್ನೇ ಎಲ್ಲರೂ ಕೂಡ ಕರೆಯೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ. ಒಂದು ಸ್ಪೆಕ್ಟ್ ಆಗ್ತಾ ಹಾಕ್ತಿರ್ತಾರಲ್ಲ, ಅದು ಕೂಡ ಆ ಸಂದರ್ಭದಲ್ಲಿ ಒಂದು ಸ್ಟೈಲ್ ರೀತಿಯಲ್ಲಿ ಮಾರ್ಪಾಟಾಗಿಬಿಡುತ್ತೆ. ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಕಿರಿಕ್ ಪಾರ್ಟಿ ಸಿನಿಮಾ ಅವರಿಗೆ ಪ್ರಥಮ ಸಿನಿಮಾವೇ ಸಕ್ಸಸ್ಸನ್ನು ತಂದುಕೊಡುತ್ತೆ. ಶುದ್ಧ ಕನ್ನಡದ ಸಿನಿಮಾ, ನಮ್ಮ ನೆಲದ ಸಿನಿಮಾ, ನಮ್ಮ ಭಾಷೆಯ ಸಿನಿಮಾ ಅದು. ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಗಳಿಕೆ ಮಾಡುತ್ತೆ. ತದನಂತರ ಅವರಿಗೆ ಅಂಜನಿ ಪುತ್ರ, ಕೆಲವೇ ದಿನಗಳಲ್ಲಿ ಪುನೀತ್ ಅಂತ ಸ್ಟಾರ್ ನಟನ ಜೊತೆಗೆ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ. ಚಮಕ್ ಎನ್ನುವಂಥ ಸಿನಿಮಾವನ್ನು ಮಾಡ್ತಾರೆ. ಇಲ್ಲಿವರೆಗೆ ರಶ್ಮಿಕಾ ಮಂದಣ್ಣ ಚೆನ್ನಾಗಿರ್ತಾರೆ. ರಕ್ಷಿತ್ ಶೆಟ್ಟಿ ಜೊತೆಗೆ ಎಂಗೇಜ್ಮೆಂಟು ಕೂಡ ಆಗಿರುತ್ತೆ. ಇದೇ ಸಂದರ್ಭದಲ್ಲಿ ಚಲೋ ಎನ್ನುವಂಥ ತೆಲುಗು ಸಿನಿಮಾದಲ್ಲಿ ಅವರಿಗೊಂದು ಆಫರ್ ಬರುತ್ತೆ. ತಕ್ಷಣವೇ ಆ ಸಿನಿಮಾವನ್ನು ಅವ್ರು ಒಪ್ಕೊಳ್ಬಿಡ್ತಾರೆ. ಅವ್ರು ಒಪ್ಕೊಳ್ಳಿ, ಅದರ ಬಗ್ಗೆ ಯಾರಿಗೂ ಕೂಡ ಆಕ್ಷೇಪ ಇಲ್ಲ. ಅವ್ರು ಯಾವ ಭಾಷೆಯಲ್ಲಿ ಬೇಕಾದರೂ ಸಿನಿಮಾವನ್ನು ಮಾಡ್ಬೋದು. ಚಲೋ ಎನ್ನುವಂಥ ಸಿನಿಮಾವನ್ನು ಒಪ್ಕೊಂಡ್ಬಿಡ್ತಾರೆ. ಅದೇ ಸಂದರ್ಭದಲ್ಲಿ ರಕ್ಷಿತ್ ಶೆಟ್ಟಿ ಹಾಗೆ ರಶ್ಮಿಕಾ ಮಂದಣ್ಣ ಬ್ರೇಕಪ್ ಕೂಡ ಆಗುತ್ತೆ. ಅವ್ರಿಗೆ ಹೆಚ್ಚು ಅವಕಾಶಗಳು ಬರ್ತಾ ಇರುತ್ತೆ, ಆ ಕಾರಣಕ್ಕಾಗಿ ಅವರಿಬ್ಬರ ನಡುವೆ ಬ್ರೇಕಪ್ ಆಗುತ್ತೆ. ಅದು ಅವರಿಬ್ಬರ ವೈಯಕ್ತಿಕ ವಿಚಾರ, ನಾನು ಹೆಚ್ಚು ಕೆದ್ಕೋದಿಕ್ಕೆ ಹೋಗೋದಿಲ್ಲ. ಚಲೋ ಸಿನಿಮಾ ಒಂದು ತಕ್ಕ ಮಟ್ಟಿಗೆ ಹಿಟ್ ಆಗುತ್ತೆ. ತದನಂತರ ಗೀತ ಗೋವಿಂದಂ ಎನ್ನುವಂಥ ಸಿನಿಮಾ ಆಫರ್ ಬರುತ್ತೆ, ಅದಂತೂ ಬಿಗ್ ಹಿಟ್ ಆಗುತ್ತೆ. ಆಮೇಲೆ ಬಿಡಿ, ಬೇರೆ ಬೇರೆ ಒಂದಷ್ಟು ಅವಕಾಶಗಳು ಅವ್ರಿಗೆ ಬರ್ತಾ ಹೋಗುತ್ತೆ. ಆನಂತರ ಕನ್ನಡದಲ್ಲಿ ಯಜಮಾನ ಹಾಗೆ ಪೊಗರು ಅವ್ರ ಲಾಸ್ಟ್ ಮೂವಿ ಮಾಡಿಲ್ಲ ಆನಂತರ ಯಾವ ಸಿನಿಮಾ. ಆನಂತರ ಇತ್ತೀಚೆಗೆ ಪುಷ್ಪ ಎನ್ನುವಂಥ ಸಿನಿಮಾದಲ್ಲೂ ಕೂಡ ನಟನೆಯನ್ನು ಮಾಡ್ತಿರ್ತಾರೆ. ಅದಕ್ಕೆ ಮುನ್ನ ಸುಲ್ತಾನ್ ಎನ್ನುವಂಥ ಒಂದು ಸಿನಿಮಾನು ಕೂಡ ಮಾಡಿದ್ರು. ಹಾಗೆ ಮಿಷನ್ ಮಜುನು ಅಂಥೇಳಿ ಸಿನಿಮಾ ಮೂಲಕ ಬಾಲಿವುಡ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಗುಡ್ ಬೈ ಎನ್ನುವಂಥ ಇನ್ನೊಂದು ಸಿನಿಮಾವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಅದ್ಭುತವಾದಂಥ ಅವಕಾಶಗಳು ಬರ್ತಾ ಇದೆ, ಅದ್ರ ಬಗ್ಗೆ ಯಾರಿಗೂ ಕೂಡ ಆಕ್ಷೇಪ ಇಲ್ಲ. ಇನ್ನು ಕನ್ನಡದಲ್ಲಿ ಆನಂತರ ಯಾವ ಸಿನಿಮಾನು ಮಾಡಲಿಲ್ಲ. ಪೊಗರು ಆದ ನಂತರ ಬೇರೆ ಬೇರೆ ಭಾಷೆಗಳಲ್ಲಿ ಅವರಿಗೆ ಅವಕಾಶ ಬರ್ತಾ ಇದ್ದಾಗ ಅವರಿಗೂ ಕೂಡ ಒಂದು ಪೊಗರು ಬಂತು. ನನಗೆ ಅನ್ನ ಕೊಟ್ಟಂಥ ಭಾಷೆ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಎನ್ನುವ ಮನಸ್ಥಿತಿ ಅವ್ರಿಗೆ ಬಂದ ಹಾಗೆ ಕಾಣಲಿಲ್ಲ. ತುಂಬ ಸಂದರ್ಶನದಲ್ಲಿ ಅವ್ರಿಗೆ ಪ್ರಶ್ನೆಗಳು ಬರ್ತಾ ಇತ್ತು. ಆಗ ಅವ್ರು ಕೊಡ್ತಿದ್ದಂಥ ಉತ್ತರ, ಇಲ್ಲ ನಾನೀಗ ಆಲ್ರೆಡಿ ಕಾಲ್ ಶೀಟ್ ಕೊಟ್ಟಾಗ್ಬಿಟ್ಟಿದೆ, ಸದ್ಯಕ್ಕಂತೂ ನನಗೆ ಯಾವ ಸಿನಿಮಾ ಒಪ್ಕೊಳ್ಳುವಷ್ಟು ನಾನು ಫ್ರೀ ಇಲ್ಲ ಎನ್ನುವ ರೀತಿಯಲ್ಲಿ ಒಂದು ಅಸಡ್ಡೆಯ ಮಾತನಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಆಕ್ಷೇಪ ಇಲ್ಲ. ಯಾವ ಭಾಷೆಯಲ್ಲಿ ಬೇಕಾದರೂ ಅವ್ರು ಸಿನಿಮಾ ಮಾಡಲಿ, ಅವರಿಗೆ ಇರುವಂಥ ಹಕ್ಕದು, ಅವರಿಗಿರುವಂಥ ಸ್ವಾತಂತ್ರ್ಯ ಅದು. ಬಟ್ ತುಂಬ ಜನರು ನೋಡಿದ್ದೀವಿ ಇದೇ ರೀತಿಯಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಮಿಂಚ್ತಾ ಇರ್ತಾರೆ. ಆನಂತರ ಯಾವುದೇ ಭಾಷೆಯಲ್ಲಿ ಆಫರ್ ಸಿಗಲಿಲ್ಲ ಅಂದಾಗ ರಿಟರ್ನ್ ಮತ್ತೊಮ್ಮೆ ಬರೋದು ಕನ್ನಡಕ್ಕೆ. ತುಂಬ ಹೀರೋಯಿನ್ಸ್ಗಳನ್ನು ನಾವೆಲ್ಲರೂ ಕೂಡ ನೋಡಿಬಿಟ್ಟಿದ್ದೀವಿ. ಕನ್ನಡಿಗರೆಲ್ಲರೂ ವಿಶಾಲ ಹೃದಯದವರು, ಅವ್ರಿಗೆ ತದನಂತರ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾರೆ. ಎಷ್ಟೇ ಕನ್ನಡವನ್ನು ಹೀಗಳಿದ್ರು ಕೂಡ, ಎಷ್ಟೇ ಅವಮಾನವನ್ನು ಮಾಡಿದರೂ ಕೂಡ ಅವ್ರಿಗೆ ಮತ್ತೊಮ್ಮೆ ಕನ್ನಡದಲ್ಲಿ ಅವಕಾಶವನ್ನು ಮಾಡಿ ಮಾಡಿಕೊಡ್ತಾರೆ. ತುಂಬ ಜನ ಹೀರೋಯಿನ್ಸ್ ಕತೆ ಇದೇ ಆಗಿದೆ ಬಿಡಿ. ಇನ್ನು ರಶ್ಮಿಕಾ ಮಂದಣ್ಣ ಅವರಿಗೆ ಎಲ್ಲ ಹಿಸ್ಟ್ರಿಯನ್ನು ನೋಡ್ತಿದ್ರೆ ನಮಗೆ ಭಾಳ ಸ್ಪಷ್ಟ ಗೊತ್ತಾಗುತ್ತೆ. ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು, ಬೆಳೆಸಿದ್ದು ಎಲ್ಲವೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯೇ. ಆನಂತರ ಒಂದಷ್ಟು ಅವಕಾಶಗಳು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂತು ಅಂತ ಹೇಳಿ ಕನ್ನಡವನ್ನೇ ಮರೆತು ಬಿಟ್ರೆ ಹೇಗೆ? ಕನ್ನಡವನ್ನೇ ಹೀಗೆ ಹೀಗೆಳಿದ್ರೆ ಹೇಗೆ? ಬಹಳ ಜನ ಮಾಡಿದಾರ್ರಿ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ. ಆ ಕಾಲದಲ್ಲೇ ವಿಷ್ಣುವರ್ಧನ್ ಅಂತವ್ರು ಮಾಡಿದ್ದಾರೆ, ಉಪೇಂದ್ರ ಅಂತವ್ರು ಮಾಡಿದ್ದಾರೆ, ರಮೇಶ್ ಅರವಿಂದ್ ಅಂತವರು ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಇತ್ತೀಚಿನ ನಟರ ನೋಡ್ತಿದ್ರೆ ಸುದೀಪ್ ಅವರು ಈಗ ಎನ್ನುವಂಥದ್ದು ಅದ್ಭುತ ಸಿನಿಮಾದಲ್ಲಿ ಮೇನ್ ರೋಲ್ನಲ್ಲಿ ಅವ್ರು ಕಾಣಿಸ್ಕೊಂಡಿದ್ರು. ಅಮಿತಾಬ್ ಬಚ್ಚನ್ ಜೊತೆ ಸಾಕಷ್ಟು ವರ್ಷಗಳ ಹಿಂದೆ ಅವರು ನಟನೆ ಮಾಡಿಬಿಟ್ಟಿದ್ದಾರೆ. ಕಿಶೋರ್ ಇದ್ದಾರೆ, ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಕಿಶೋರ್. ಅವ್ರಿಗಿಂತ ಓರ್ವ ಅದ್ಭುತವಾದಂಥ ನಟ ಬೇಕಾ? ಅರ್ಜುನ್ ಸರ್ಜಾ, ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥವ್ರಿದ್ದಾರೆ. ಆದರೆ ಅವ್ರು ಯಾರೂ ಕೂಡ ಯಾವತ್ತೂ ಕನ್ನಡವನ್ನು ಮರೆತಿಲ್ಲ. ಅವ್ರು ಕನ್ನಡದ ಬಗ್ಗೆ ಅಷ್ಟೇ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಗೌರವವನ್ನು ಇಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಕನ್ನಡವನ್ನು ಹಾಡಿ ಹೊಗಳುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಕ್ರಿಕೆಟರ್ಸ್ಗಳನ್ನು ತಗೊಳ್ಳೋಣ, ರಾಹುಲ್ ದ್ರಾವಿಡ್ ಅಂಥವ್ರು. ಈಗಲೂ ಕೂಡ ಅವಕಾಶ ಸಿಕ್ಕಾಗಿಲ್ಲ, ಅವ್ರು ಕನ್ನಡವನ್ನು ಬಳಸ್ತಾರೆ, ಕನ್ನಡ ಮಾತಾಡ್ತಾರೆ. ಅನಿಲ್ ಕುಂಬ್ಳೆ ಅಂತವ್ರು ಮಾತಾಡ್ತಾರೆ. ಇನ್ನು ನಮ್ಮ ಕನ್ನಡ ನೆಲ ಪ್ರಧಾನಿಯನ್ನು ಕೊಟ್ಟಂತೂ ದೇವೇಗೌಡರು ಪ್ರಧಾನಿಗಳಾಗಿದ್ದರು. ಇಂತಹ ನೆಲ ನಮ್ಮದು.
ಆದರೆ ಇಂತಹ ನೆಲದಲ್ಲಿ ಹುಟ್ಟಿ ಇದೇ ನೆಲದ ಬಗ್ಗೆ ಮಾತಾಡೋದಕ್ಕೆ ಹಿಂಜರಿತಾರಂದ್ರೆ ಇದಕ್ಕೇನು ಹೇಳಬೇಕೋ ಗೊತ್ತಿಲ್ಲ. ಈ ರೀತಿಯಾಗಿ ತುಂಬ ಜನ ಅಹಂಕಾರವನ್ನು ತೋರಿಸಿ ತದನಂತರ ತಮ್ಮ ಅಹಂಕಾರವನ್ನೆಲ್ಲವನ್ನು ಕೂಡ ಮರೆತು ಮತ್ತೊಮ್ಮೆ ಬಂದಿದ್ದನ್ನು ಕೂಡ ನೋಡಿದ್ದೇವೆ. ನೋಡೋಣ ರಶ್ಮಿಕಾ ಮಂದರ ವಿಚಾರದಲ್ಲಿ ಏನಾಗುತ್ತೆ ಅಂತ.